ಹ್ಯಗೈಸ್ ವೆಲ್ಕಮ್ ಟು ವಿಸಿಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಒಟ್ಟು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಸೊ ಇದರ ಕುರಿತು ಕಂಪ್ಲೀಟ್ ಕಂಪ್ಲೀಟಾಗಿರ್ತಕ್ಕಂಥ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೆ ಮೊದಲ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹ ಸ್ನೇಹಿತರೆ ಕಾಲೇಜು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರುವಂಥ ಪ್ರಥಮ ದರ್ಜೆ ಕಾಲೇಜುಗಳು ಒಟ್ಟು ನಾಲ್ಕುನೂರ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ವಿವಿಧ ವಿಷಯಗಳ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಲಾಗಿರುತ್ತೆ ಸೊ ಈ ಒಂದು ಪ್ರಕಟಣೆಯ ಮೂಲಕ ಈ ಒಂದು ಅಪ್ಲಿಕೇಶನನ್ನು ಇನ್ವೈಟ್ ಮಾಡಲಾಗಿದ್ದು ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಾಗಿ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗಿರುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಸೊ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಆನ್ಲೈನ್ ಕೌನ್ಸಿಲ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಏರ್ಪಡಿಸಲಾಗಿರುತ್ತೆ ಸೊ ಅದರ ವೇಳಾಪಟ್ಟಿ ಈ ರೀತಿಯಾಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಕೊನೆಯ ದಿನಾಂಕ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೆರಿಟ್ ಪಟ್ಟಿಯನ್ವಯ ಸ್ಥಳ ಆಯ್ಕೆ ಕೌನ್ಸಿಲಿಂಗ್ ನಡೆಯುವಂಥ ದಿನಾಂಕ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಕೂಡ ಇರುತ್ತೆ ಹಾಗೆ ಸ್ಥಳ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಕರ್ತವ್ಯಕ್ಕೆ ವರದಿಯನ್ನು ಮಾಡಿಕೊಳ್ಳುವಂಥ ಕೊನೆಯ ದಿನಾಂಕ ಫೆಬ್ರವರಿ ಒಂದನೇ ತಾರೀಕಿರುತ್ತೆ ಸ್ನೇಹಿತರೆ ಕಳೆದ ವರ್ಷದಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬದಲಾವಣೆ ಆಯಿತು ಸೊ ಅದೇನಂತಂದರೆ ಮುಂಚೆ ಅತಿಥಿ ಉಪನ್ಯಾಸಕರನ್ನು ಗರಿಷ್ಠ ಮೂರು ದಿನಗಳಿಗೆ ಅಂದರೆ ಗರಿಷ್ಠ ಎಂಟು ಪಿರಿಯಡ್ಗೆ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇತ್ತು ಸೊ ಅದಾದ ನಂತರ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ತೆಗೆದುಕೊಂಡು ಬಂದು ಅದನ್ನು ಹದಿನೈದು ಪಿರಿಯಡ್ಗೆ ಅಂದರೆ ಗರಿಷ್ಠ ಆರು ದಿನಗಳಿಗೆ ವಿಸ್ತರಣೆ ಮಾಡಲಾಯಿತು ಅವರಿಗೆ ಆರಂಭದಲ್ಲಿ ಕೊಡ್ತಾ ಇದ್ದಂಥ ವೇತನ ಹನ್ನೆರಡು ಸಾವಿರ ರೂಪಾಯಿ ಸೊ ಕಾಯ್ದೆ ಬಂದ ನಂತರ ಅಂದರೆ ಈ ಒಂದು ಬದಲಾವಣೆ ಆದ ನಂತರ ಅವರಿಗೆ ನಿಗದಿಪಡಿಸಲಿರುವಂಥ ವೇತನ ಅಂದರೆ ಗರಿಷ್ಠ ಮೂವತ್ತೆರಡು ಸಾವಿರ ರೂಪಾಯಿ ಸೊ ಯಾರ್ದು ಯು ಜಿ ಸಿ ಕ್ವಾಲಿಫೈಡ್ ಆಗಿದ್ದಾರೋ ಅದೇ ರೀತಿಯಾಗಿ ಯಾರು ಐದು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೋ ಅವರಿಗೆ ಗರಿಷ್ಠ ಮೂವತ್ತೆರಡು ಸಾವಿರ ರೂಪಾಯಿ ವೇತನ ಸಿಗುತ್ತೆ ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನೆಟ್ ಸ್ಲೆಟ್ ಇದೆ ಅಂತಂದ್ರೆ ಅಥವಾ ಪಿ ಎಚ್ ಡಿ ಇದೆ ಅಂತಂದ್ರೆ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಇತ್ತು ಒಂದು ವೇಳೆ ಎನ್ ಇ ಟಿ ಸ್ಲೆಟ್ ಅಥವಾ ಪಿ ಎಚ್ ಡಿನೂ ಇಲ್ಲ ಮತ್ತು ಐದು ವರ್ಷಗಳ ಎಕ್ಸ್ಪೀರಿಯನ್ಸು ಇಲ್ಲ ಅಂತಂದಾಗ ಅವರಿಗೆ ಹದಿನೈದು ಪಿರಿಯಡ್ ಕ್ಲಾಸಿಗೆ ಕೊಡ್ತಾ ಇದ್ದಂಥ ವೇತನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರೆಸೆಂಟ್ ಕೂಡ ಇದೇ ಕಂಟಿನ್ಯೂ ಆಯಿತು ಸೊ ಅದನ್ನು ವಿರೋಧ ಮಾಡಿ ಏನು ಮಾಡಿದರು ಅಂತಂದರೆ ಕೆಲವರು ಈ ಒಂದು ಆಯ್ಕೆ ಪ್ರಕ್ರಿಯೆಯಿಂದ ಹೊರಗುಳಿದಂತಹ ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋದರು ಸೊ ಅವ್ರಿಗೇನು ಮಾಡ್ತು ಕೋರ್ಟು ಅವರಿಗೆ ಪ್ರತ್ಯೇಕವಾಗಿರುವಂಥ ಒಂದು ತೀರ್ಪನ್ನು ಕೊಟ್ಟು ಅವರನ್ನು ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ತು ಸೊ ಅಂಥವ್ರಿಗೆ ಪ್ರತ್ಯೇಕವಾಗಿರುವಂಥ ರೂಲ್ಸನ್ನು ಕೂಡ ತೆಗೆದುಕೊಂಡು ಬಂದು ಅವರಿಗೆ ತಾತ್ಕಾಲಿಕವಾಗಿ ಕಾಲೇಜ್ನಲ್ಲಿ ಅವರಿಗೆ ಮುಂದುವರಿಸಲಾಗುತ್ತೆ ಸೊ ಸ್ನೇಹಿತರೆ ಈ ರೀತಿಯ ಹಲವಾರು ಘಟನೆಗಳು ಕಾಲೇಜು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕಳೆದ ಬಾರಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನಡೆಯಿತು ಸುಮಾರು ಹನ್ನೊಂದರಿಂದ ಹನ್ನೆರಡು ಬಾರಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಿರುವಂಥದ್ದು ಸೊ ಈಗ ಮತ್ತೆ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಅರ್ಜಿಯನ್ನು ಕರೆಯಲಾಗಿರುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಯನ್ನು ನೋಡೋದಾದ್ರೆ ಅಭ್ಯರ್ಥಿ ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವಂಥ ಒಟ್ಟು ಶೇಕಡಾವಾರು ಅಂಕಗಳ ಇಪ್ಪತ್ತೈದು ನಷ್ಟು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಅರುವತ್ತು ಪರ್ಸೆಂಟನ್ನು ಆತ ಪಡೆದುಕೊಂಡಿದ್ರೆ ಅಂದರೆ ಅವರೇಜ್ ಎರಡು ವರ್ಷಗಳ ಒಂದು ಅಥವಾ ನಾಲ್ಕು ಸೆಮಿಸ್ಟರ್ನ ಪದವಿಯಲ್ಲಿ ಬಂದಿರುವಂಥ ಒಟ್ಟು ಅಂಕಗಳ ಅವರೇಜ್ ಪರ್ಸೆಂಟೇಜ್ ಅರುವತ್ತಾಗಿತ್ತು ಅಂತಂದರೆ ಅದರ ಶೇಕಡ ಇಪ್ಪತ್ತೈದರಷ್ಟು ಅಂತಂದರೆ ಇಪ್ಪತ್ತೈದಕ್ಕೆ ಹದಿನೈದು ಅಂಕಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂದರೆ ತಾವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಹೊಂದಿರುವಂಥ ಅಂಕಗಳೇನಿರುತ್ತಲ್ಲ ಅದು ಕೂಡ ಇಲ್ಲಿ ಒಂದು ಪ್ಯಾರಾಮೀಟರ್ ಆಗಿರುತ್ತೆ ಅದಾದ ನಂತರ ಪಿ ಎಚ್ ಡಿ ಆಗಿತ್ತು ಅಂದರೆ ಎನ್ ಇ ಟಿ ಕೆ ಸೆಟ್ ಸ್ಲೆಕ್ಟ್ ಆಗಿತ್ತು ಅಂದರೆ ಅಥವಾ ಎಮ್ ಫಿಲ್ ವಿದ್ಯಾರ್ಥಿಯನ್ನು ಪಡೆದಿದ್ದರೆ ಅಂತಂದರೆ ಅದಕ್ಕೂ ಕೂಡ ಅಡಿಷ್ನಲ್ ಕ್ವಾಲಿಫಿಕೇಷನ್ ಅಂತೇಳಿ ಕನ್ಸಿಡರ್ ಮಾಡಿ ಅದಕ್ಕೂ ಕೂಡ ರೈಟಿಂಗನ್ನು ನಿಗದಿಪಡಿಸಲಾಗಿರುತ್ತೆ ಒಂದು ವೇಳೆ ಪಿ ಎಚ್ ಡಿಯನ್ನು ಹೊಂದಿದ್ದರೆ ಅದಕ್ಕೆ ಹನ್ನೆರಡು ಅಂಕವನ್ನು ಕೊಡಲಾಗುತ್ತೆ ನೆಟ್ ಕೆ ಸೆಟ್ ಅಥವಾ ಸ್ಲೆಟ್ಟನ್ನು ಪಡೆದುಕೊಂಡಿದ್ದರೆ ಅದಕ್ಕೆ ಒಂಬತ್ತು ಅಂಕಗಳನ್ನು ಕೊಡಲಾಗುತ್ತೆ ಎಮ್ ಫಿಲ್ ವಿದ್ಯಾರ್ಥಿಯನ್ನು ಪಡೆದಿದ್ದರೆ ಅದಕ್ಕೆ ಆರು ಅಂಕಗಳನ್ನು ಕೊಡಲಾಗುತ್ತೆ ಸೊ ಇಲ್ಲಿ ನಿಮಗೊಂದು ಡೌಟ್ ಇರ್ಬೋದು ಒಂದು ವೇಳೆ ಕೆಲವರು ಪಿ ಎಚ್ ಡಿಯನ್ನು ಹೊಂದಿರ್ತಾರೆ ಕೆಲವರು ಕೆ ಎಟ್ಟನ್ನು ಕೂಡ ಬರೆದಿರ್ತಾರೆ ಮತ್ತು ಕೆಲವರು ಎಮ್ ಫಿಲನ್ನು ಕೂಡ ಹೊಂದಿರ್ತಾರೆ ಅಂತಂದರೆ ಈ ಎಲ್ಲ ಅಂಕಗಳು ಕೂಡ ಆ ಒಬ್ಬ ವ್ಯಕ್ತಿಗೆ ಸಿಗುತ್ತೆ ಅಂದರೆ ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೇಳು ಅಂಕಗಳನ್ನು ಕೂಡ ಪಡೆಯುವಂಥ ಅವಕಾಶ ಇರುತ್ತೆ ಈ ಪಾರ್ಟ್ ಟೂ ಅಲ್ಲಿ ಇನ್ನು ಪಾರ್ಟ್ ತ್ರೀ ಎಕ್ಸ್ಪೀರಿಯೆನ್ಸ್ ಅದು ಅಂದರೆ ಎಕ್ಸ್ಪೀರಿಯನ್ಸ್ ಎಲ್ಲಾಗಿರಬೇಕು ಅಂತಂದರೆ ನೀವು ಖಾಸಗಿ ಕಾಲೇಜ್ಗಳಲ್ಲಿ ಅನುಭವವನ್ನು ಹೊಂದಿ ಅದರ ಸೇವಾ ಪ್ರಮಾಣ ಪತ್ರವನ್ನು ತಂದು ಇಲ್ಲಿ ಅಟ್ಯಾಚ್ ಮಾಡಿ ಅದನ್ನು ಅದರ ಪ್ರಕಾರವಾಗಿ ಉದ್ಯಾನ ಪಡೀತೀರಿ ಅಂದರೆ ಅವಕಾಶ ಇಲ್ಲ ಸೊ ಓನ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಸೊ ಅವರು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಮೂರು ಅಂಕಗಳಂತೆ ಅಂಕವನ್ನು ನೀಡಲಾಗುತ್ತೆ ಹಾಗೆ ಗರಿಷ್ಠ ಹದಿನಾರು ವರ್ಷಗಳವರಿಗೂ ಕೂಡ ಅವರಿಗೆ ಈ ಒಂದು ಪಾಯಿಂಟ್ ಗ್ರೇಸ್ ಪಾಯಿಂಟ್ ಸಿಗುತ್ತೆ ಅಂದರೆ ಹದಿನಾರು ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಮೂರು ಅಂತಂದರೆ ನಲವತ್ತೆಂಟು ಅಂಕಗಳನ್ನು ಪಡೆಯುವಂಥ ಅವಕಾಶ ಇರುತ್ತೆ ಹಾಗೆ ಇಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದ ಪೂರ್ಣ ಅವಧಿಗೆ ಸೇವೆಯನ್ನು ಸಲ್ಲಿಸಿದರೆ ಮಾತ್ರ ಮೂರು ಅಂಕಗಳನ್ನ ಕೊಡಬೇಕು ಅಂತ ಇದೆ ಒಂದು ವೇಳೆ ಒಂದು ಸೆಮಿಸ್ಟರ್ನ ಮಾಡಿದರೆ ಅವರಿಗೆ ಒಂದು ಪಾಯಿಂಟ್ ಐದು ಅಂಕಗಳನ್ನು ಕೊಡಬೇಕು ಅಂತ ಇದೆ ಸೊ ಒಂದು ಶೈಕ್ಷಣಿಕ ವರ್ಷದ ಪೂರ್ಣ ಅವಧಿ ಅಂತಂದರೆ ಹತ್ತು ತಿಂಗಳಿರುತ್ತೆ ಒಂದು ವೇಳೆ ಐದು ತಿಂಗಳು ಕಾರ್ಯವನ್ನು ನಿರ್ವಹಿಸಿದರೆ ನಿಮಗೆ ಒಂದು ಪಾಯಿಂಟ್ ಐದು ಅಂಕಗಳನ್ನು ಕೊಡಲಾಗುತ್ತೆ ಕೇವಲ ಒಂದು ತಿಂಗಳು ಸೇವಾ ಅವಧಿಯನ್ನು ಮಾಡಿದರೆ ಜೀರೋ ಪಾಯಿಂಟ್ ಐದು ಅಂಕ ಇರುತ್ತೆ ಎರಡು ತಿಂಗಳು ಮಾಡಿದರೆ ಒಂದು ಅಂಕವನ್ನು ಕೊಡಲಾಗುತ್ತೆ ಈ ರೀತಿಯಾಗಿ ಈ ಒಂದು ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗಲಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಕಡೆ ಇಪ್ಪತ್ತೈದು ಅಂಕಗಳು ವಿದ್ಯಾರ್ಥಿಯಿಂದ ಬಂತು ಹಾಗೆ ಇನ್ನು ಇಪ್ಪತ್ತೇಳು ಅಂಕಗಳು ಹೆಚ್ಚುವರಿ ವಿದ್ಯಾರ್ಥಿಯಿಂದ ಬಂತು ಇನ್ನು ನಲವತ್ತೆಂಟು ಅಂಕಗಳೇನಿರುತ್ತಲ್ಲ ಅದು ಅನುಭವದಿಂದ ಬಂತು ಇಲ್ಲಿ ಮೇನ್ ಹೆಲ್ಪ್ ಆಗ್ತಕ್ಕಂಥದ್ದೇ ಯಾರು ಎಕ್ಸ್ಪೀರಿಯೆನ್ಸ್ಡಿನ ಜಿ ಎಫ್ ಜಿ ಸಿ ಇದ್ದಾರೋ ಅವರಿಗೆ ಹೆಚ್ಚು ಇಲ್ಲಿ ಅನುಕೂಲ ಆಗುವಂತಹ ಒಂದು ನಿಯಮ ಇದಾಗಿರುತ್ತೆ ಈ ನೂರು ಅಂಕಗಳಲ್ಲಿ ನಿಮ್ಮ ಅಂಕಗಳು ಎಷ್ಟು ಅದರ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ ಇಲ್ಲೂ ಇಲ್ಲಿ ಯಾವುದೇ ರೋಸ್ಟರ್ ಆಗಲಿ ಕೆಟಗಿರಿ ಆಗಲಿ ಹ್ಯಾರಿಸಂಟಲ್ ಆಗಲಿ ವರ್ಟಿಕಲ್ ರೆಗ್ಯುಲೇಷನ್ಸ್ ಆಗಲಿ ಅಪ್ಲಿಕೇಬಲ್ ಆಗೋದಿಲ್ಲ ಸೊ ಯಾರು ಹೆಚ್ಚು ಮೆರಿಟನ್ನು ಪಡೆದುಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿಯವರೆಗೆ ನಿಮ್ಮ ಬಳಿ ಎಷ್ಟೇ ಸೇವಾ ಪ್ರಮಾಣಪತ್ರ ಇದ್ದರೂ ಕೂಡ ಸೊ ಆ ಸೇವಾ ಪ್ರಮಾಣ ಪತ್ರವನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಇವರೇ ಒಂದು ಫಾರ್ಮೇಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಸೇವಾ ಪ್ರಮಾಣ ಪತ್ರದ ಫಾರ್ಮೇಟನ್ನು ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಪ್ರಿಂಟೌಟ್ ತೆಗೆದುಕೊಂಡು ಅದರಲ್ಲಿ ಮತ್ತೊಮ್ಮೆ ನೀವು ಈ ಪ್ರಮಾಣ ಪತ್ರವನ್ನು ಸೈನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಇಲ್ಲಿಯವರೆಗೆ ಇದ್ದಂಥ ಯಾವುದೇ ಪ್ರಮಾಣ ಪತ್ರವನ್ನು ಅದನ್ನು ಪರಿಗಣಿಸಲಾಗುವುದಿಲ್ಲ ಅನ್ನುವಂಥದ್ದು ಹಾಗೆ ಇದು ರಾಜ್ಯವ್ಯಾಪಿ ಮೆರಿಟ್ ಪಟ್ಟಿ ಇರುತ್ತೆ ಹಾಗೆ ರಾಜ್ಯವ್ಯಾಪಿನೇ ಕೌನ್ಸಿಲಿಂಗ್ ಕೂಡ ಮಾಡಲಾಗುತ್ತೆ ಡಿಸ್ಟಿಕ್ ವೈಸ್ ಕೌನ್ಸಿಲಿಂಗ್ ಇಲ್ಲಿ ಇರೋದಿಲ್ಲ ಹಾಗೆ ಮೆರಿಟ್ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ವಿಷಯವಾರು ಲಭ್ಯವಿರುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯವಿರುವ ಅಭ್ಯರ್ಥಿಗಳ ರಾಜ್ಯವ್ಯಾಪಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ಕೌನ್ಸಿಲಿಂಗ್ ಡೇ ನಿಮಗೆ ಯಾವ ದಿನದಂದು ಕೌನ್ಸಿಲಿಂಗ್ ಇರುತ್ತೋ ಸಾಮಾನ್ಯವಾಗಿ ಈ ಕೌನ್ಸಿಲಿಂಗ್ ಆನ್ಲೈನ್ ಮೂಲಕವೇ ಇರುತ್ತೆ ಆ ಕೌನ್ಸಿಲಿಂಗ್ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ಕೌನ್ಸಿಲಿಂಗ್ಗೆ ಹಾಜರಾಗದೇ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶವನ್ನು ಕೊಡೋದಿಲ್ಲ ಅಂಥೇಳಿ ಒಂದು ವೇಳೆ ನೀವು ತಪ್ಪು ಮಾಹಿತಿಯನ್ನು ನೀಡಿದರೆ ಅಂಥವರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುತ್ತೆ ಹಾಗೆ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಿಂದ ಅವ್ರನ್ನ ಇನ್ವ್ಯಾಲಿಡ್ಗೊಳಿಸಲಾಗುತ್ತೆ ಹಾಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಸೊ ಪ್ರತಿನಿತ್ಯದ ಅಪ್ಡೇಟ್ಗೋಸ್ಕರ ಆ ಒಂದು ವೆಬ್ಸೈಟ್ನ ಸರ್ಚ್ ಮಾಡಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಲೇ ದಿನಾಂಕವನ್ನು ತಿಳಿಸಿದ್ದೇನೆ ಜನವರಿ ಹತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಲೇಬೇಕಾಗುತ್ತೆ ಸೊ ಒಂದು ವೇಳೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡದೇ ಇದ್ದರೆ ನಿಮ್ಮದು ಎಂಥ ರೆಕಮೆಂಡೇಶನ್ಸ್ ಇರಲಿ ಇನ್ಫ್ಲೂಯೆನ್ಸ್ ಇರಲಿ ಯಾವುದೂ ಕೂಡ ಇದಕ್ಕೆ ನಡೆಯೋದಿಲ್ಲ ಸೊ ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ ನಂತರ ನೀವು ಆ ಒಂದು ಅಂಕಗಳನ್ನು ಗಳಿಸಿ ಒಳ್ಳೆಯ ಮೆರಿಟನ್ನು ಪಡೆದುಕೊಂಡಿದ್ದರೆ ಒಳ್ಳೆಯ ಅಂಕಗಳನ್ನ ಪಡೆದುಕೊಂಡಿದ್ದರೆ ಸೊ ನಿಮಗೆ ಬೇಕಾಗಿದ್ದ ಪ್ಲೇಸೇ ಸಿಗ್ಬೋದು ಒಂದು ವೇಳೆ ನಿಮಗೆ ಆ ಪ್ಲೇಸ್ ಸಿಕ್ಕಿಲ್ಲ ಅಂತಂದರೆ ಬೇರೆ ಪ್ಲೇಸ್ಗಳು ಅಥವಾ ಬೇರೆ ಡಿಸ್ಟಿಕ್ಗಳಿಗೆ ಕೂಡ ಹೋಗಬೇಕಾಗತ್ತೆ ಸೊ ಕಳೆದ ಬಾರಿ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಜನ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದರು ಅನ್ನುವಂಥ ಮಾಹಿತಿ ಇದೆ ಸೊ ಈ ಬಾರಿನೂ ಕೂಡ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿ ಹಾಗೆ ಎಲ್ಲಿ ಜಾಸ್ತಿ ವರ್ಕ್ಲೋಡ್ ಇರುತ್ತೋ ಆ ಒಂದು ಕಾಲೇಜನ್ನು ಆಯ್ಕೆ ಮಾಡಿದರೆ ನಿಮಗೆ ಫುಲ್ ಪೇಮೆಂಟ್ ಕೂಡ ಸಿಗುತ್ತೆ ಆಮೇಲೆ ಇಲ್ಲಿ ಅವಕಾಶ ಇರುವಂಥದ್ದು ಒಂದು ಎಕ್ಸ್ಪೀರಿಯೆನ್ಸ್ಗೆ ಮತ್ತೊಂದು ಏನು ಅಂತಂದರೆ ನಿಮ್ಮದು ಪಿ ಎಚ್ ಡಿ ನೆಟ್ಸ್ಲೆಟ್ ಅಥವಾ ಎಂ ಫಿಲ್ ಆಗಿದ್ದರೆ ಅದಕ್ಕೆ ಎಡಿಷ್ನಲ್ ಮಾರ್ಕ್ಸ್ ಸಿಗುತ್ತೆ ಹಾಗೆ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ಗಳು ಕೂಡ ಇಲ್ಲಿ ಪರಿಗಣಿಸಲಾಗೋ ಕಾರಣಕ್ಕೋಸ್ಕರ ಹೆಚ್ಚು ಅಂಕ ಇದ್ದಂಥವ್ರಿಗೆ ಇಲ್ಲಿ ಉತ್ತಮ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಗೆಳೆಯರೆ ಕೂಡಲೇ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಕಾಮೆಂಟ್ನಲ್ಲಿ ತಿಳಿಸಿ ನಮಸ್ತೆ